ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಬಾಣಂತಿ ಅಡಿಕೆ ತೋರಿಸ್ತೀನಿ. ಅದಕ್ಕೆ ಅಡಿಕೆ ಪುಡಿ ನೀವು ಎಷ್ಟಾದರೂ ತೊಗೊಳ್ರಿ, ಒಳಗೆ ಹಾಕೊಳ್ಳೋ ಇದು ಮಾಡೋಷ್ಟು, 2 ತಿಂಗಳಂತೂ ಬೇಕೇ ಬೇಕು. ಅದಕ್ಕೆ ಸ್ವಲ್ಪ ಕಸಕಸಿ ಹಾಕ್ತೀನಿ, ನೀವು ಎಷ್ಟು ಬೇಕಾದ್ರೂ ಅಷ್ಟು ಹಾಕ್ಬೋದು. ಆಮೇಲೆ ಕೊಬ್ಬರಿನೂ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಒಂದು 4 ಲವಂಗ ಹಾಕ್ತಾ ಇದ್ದೀನಿ, ಆಮೇಲೆ ಏಲಕ್ಕಿ ಪುಡಿ. ಆಮೇಲೆ ಇದು ಗೇರು ಬೀಜ, ಗೇರು ಅಂತಾರೆ ಇದು, ಕೇರು ಬೀಜ ಅಂತಾರೆ ಇದು. ಮಾವಿನಕಾಯಿ ಗೊಟ್ಟದೊಳಗೆ ಇರ್ತದೆ ಬ್ಲ್ಯಾಕ್ ಆಗಿ, ಅದನ್ನು ಮಾರ್ತಾರೆ. ಇದು ಗುಂಡಾಗಿರ್ತದೆ, ನಾನು ಕುಟ್ಟಿದ್ದೀನಿ ಸ್ವಲ್ಪ. 1/2 ಕೆಜಿ ಅಡಿಗೆಗೆ ನೀವು 1 ಫುಲ್ ಹಾಕಬೇಕದು. ನಾನು ಇದಕ್ಕೆ ಒಂದು ಸ್ವಲ್ಪ ಹಾಕಿ ತೋರಿಸ್ತೀನಿ. ಇದನ್ನು ತುಪ್ಪದಾಗ ಹುರ್ಕೋಬೇಕು, ಇದು ಇದು ಅಡಿಕೆ ಎರಡು ತುಪ್ಪದಾಗ ಹುರಿಬೇಕು. ಲವಂಗ ಆಮೇಲೆ ಗಸಗಸಿ ಇವೆಲ್ಲನೂ ತುಪ್ಪದಾಗೆ ಹುರಿಬೇಕು. ಹಾಕ್ರಿ ಅಡಿಕೆ ಹುರಿಯೋ ಪೂರ್ತೆ. ಇದು ನೀವು ಮಿಕ್ಸಿಗೂ ಹಾಕ್ಬೋದು, ಇಲ್ಲಾಂದರೆ ಇದೇ ಥರನೇ ತಿನ್ಬೋದು. ಸ್ವಲ್ಪ ಚೆನ್ನಾಗಿ ಹುರಿಬೇಕು, ಗರಿ ಗರಿ ಅಂತ ಬಾಯಿ ಹಾಕೊಂಡ್ರೆ ಅದು ಪುಡಿ ಪುಡಿ ಹಾಕೋದು. ಅಷ್ಟು ಹುರ್ಕೋಬೇಕು, ತೀರ ಕಪ್ಪು ಹುರ್ಕೋಬೇಡ್ರಿ, ಕಲರ್ ಚೇಂಜ್ ಆದರೂ ಸಾಕಿದು. ನಿಮ್ಗೆ ಹಿಂದೆ ಒಂದ್ಸಲ ಬೆಳೆದಲ್ಲಿದ್ದು, ಒಣಗಿದ ಬೆಳೆದಲ್ಲಿದ್ದು ಪುಡಿ ಮಾಡಿ ತೋರಿಸಿದ್ದೆ ಅಡಿಕೆ ಪುಡಿ ನಿಮಗೆ. ಇದು ಬಾಣಂತಿಗೆ ಕೊಡೋದಿದು ನೋಡ್ರಿ, ಇದಾಗದೆ ತೀರಾ ಕಪ್ಪು ಹುರ್ಕೋಬೇಡ್ರಿ. ಇದು ಯಾಕೆ ತುಪ್ಪದಾಗ ಹುರಿತಾರೆ ಅಂದರೆ, ಬಾಣಂತಿಗೆ ಇದು ಗಟ್ಟಿ ಇರ್ತದೆ ಅಡಿಕೆ, ಸ್ವಲ್ಪ ತುಪ್ಪದಾಗ ಬರೋದ್ರೆ ಹೌರ್ ಆಗ್ತಾವಂತ ಹುರಿಯೋದು. ತುಪ್ಪದಾಗೆ ಕೊಡಬೇಕು ಬಾಣಂತಿಗೆ ಅಡಿಕೆಯೆಲ್ಲ. ಜಾಸ್ತಿ ಇದು ಸ್ವಲ್ಪ ಇದಕ್ಕೆ ದೋಸೆ ಪೂರ್ತಿ ಸ್ವಲ್ಪ ಹಾಕಿ ನಾನು, ನೀವು ಹಾಕ್ಯಾಡ್ರಿ ಬೇಕಾದ್ರೆ ಜಾಸ್ತಿ, ಅಡಿಕೆಗೆ ಹಾಕಿ ಹಾಕ್ತಿರಲ್ಲ ನೀವು. ಇದ್ರಾಗೆ ಕೊಬ್ಬರಿ ಹಾಕ್ಬಿಡ್ತೀನಿ ನಾನು, ಲವಂಗ, ಸ್ವಲ್ಪ ಬಿಸಿಯಾದ ಸಾಕಿದು. ಇದ್ರಾಗೆ ಹುರ್ಕೋತೀನಿ ನಾನು, ಕೇರು ಹುರಿದು ತೋರಿಸ್ತೀನಿ. ಕೇರಿ ಬೀಜ ಸ್ವಲ್ಪ ಹಾಕ್ತೀನಿ ತುಪ್ಪ. ಇದು ಇದನ್ನು ಗರಿ ಗರಿ ಆಗ್ತದೆ, ಸ್ವಲ್ಪ ತುಪ್ಪದ ಹುರ್ಕೊಂಡ್ರೆ ಇದು ಕಪ್ಪೆ ಆಗೋದು. ಇದು ಕಪ್ಪು ಇರೋದ್ರಿಂದ ರಸ ಬಿಟ್ಕೊಂತದೆ ಎಲ್ಲ, ಇದು ಒಳಗೆ ರಸ ಇರ್ತದೆ. ಇದ್ರಾಗೆ ಇದಾಗಿದೆ, ಇನ್ನಾಯ್ತು ಆರಿಸ್ಬಿಡ್ತೀನಿ. ಹಾಕೋಬೋದು, ಇಲ್ಲ ಸ್ವಲ್ಪ ಆರಿದ ಮೇಲೆ ಸಣ್ಣ ಸಣ್ಣ ತುಂಡು ಮಾಡ್ಬೋದು. ಅಡಿಕೆ ಜೊತೆಗೆ ಮಿಕ್ಸಿಗೆ ಹಾಕ್ಬೋದು ಇದನ್ನ. ಇದಕ್ಕೆ ಏಲಕ್ಕಿ ಹಾಕಿ ಕಲಸ, ಇದು ಪೌಡ್ರ್, ಇದು ನೀವು ಬೇಕಾದ್ರೆ ಪೌಡ್ರ್ ಮಾಡ್ಕೊಡ್ರಿ. ಇದಕ್ಕೆ ಜಾಕಾಯಿ ಜಾಪತ್ರಿ ಅಂತಾರಲ್ಲ, ಅದು ಕೂಡ ತುಂಡು ಹಾಕ್ತಾರೆ ತುರಿದು ಇದ್ರಾಗೆ. ಇಷ್ಟ ಇಲ್ದವರು ಬೇಡ. ಆಮೇಲೆ ಇನ್ನೊಂದು ಕುಂಬಳಕಾಯಿ ಬೀಜ ಸಿಗುತ್ತದಲ್ಲ, ಅದನ್ನು ಹುರಿದು ಸ್ವಲ್ಪ ಹುರಿದು ಹಾಕ್ಕೋಬೋದು ಬೇಕಂದರೆ. ಡಯಟ್ ಮಾಡೋರಿಗೆ ಅದನ್ನು, ವೆಯ್ಟ್ ಲಾಸಿಗೆ ಅದನ್ನು ಚೆನ್ನಾಗಿರ್ತದೆ. ಇಲ್ಲಾಂದರೆ ಇಷ್ಟ ಸಿಂಪಲ್ಲಾಗಿ ಮಾಡ್ಬೋದು. ಇದು ರೆಡಿಯಾಗಿದೆ, ಅಡಿಕೆ ಪೌಡ್ರ್ ಇದು ಮಿಕ್ಸಿಗೆ ಹಾಕಿದ್ದಿದು. ಇದು ಬಂದು ಈ ಥರ ಹೀಗೂ ಮಾಡ್ಕೋಬೋದು, ಪೌಡ್ರು ಹಾನು ಮಾಡ್ಕೋಬೋದು ನೋಡ್ರಿ, ಚೆನ್ನಾಗಿರ್ತದೆ. ಬಾಣಂತಿ ಅಡಿಕೆ ಅಂತ ನಾವು ಹೀಗೆ ಮಾಡೋದು. ಇದಕ್ಕೆ ಬೇಕಾದರೆ ಸ್ವೀಟ್ ಬೇಕಾದ್ರೆ ಸ್ವಲ್ಪ ಸಕ್ಕರೆ ಉದಿಸ್ಕೊಡ್ರಿ ಪೌಡ್ರು, ಇಲ್ಲಾಂದರೆ ಬೇಡ. ಇದಿಷ್ಟೇ ನಾವು ಮಾಡೋದು, ನಾವು ಏನು ಕುಂಬಳಕಾಯಿ ಬೀಜ ಆಗಲಿ ಏನಾಗಲಿ ಹಾಕಲ್ಲ. ಇಷ್ಟೇ ಏಲಕ್ಕಿ ಪೌಡ್ರು, ಲವಂಗ, ಅಡಿಕೆ, ಗಸಗಸಿ ಮತ್ತು ಕೊಬ್ಬರಿ ಅಷ್ಟೇ ಹಾಕೋದು ನೋಡ್ರಿ, ಚೆನ್ನಾಗಿರ್ತದೆ ಬಾಣಂತಿಗೆ ಇದನ್ನೇ ಕೊಡೋದು. ಲೈಕ್ ಮಾಡಿ, ಇಷ್ಟಪಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.